ಸ ಸಮಾಜದಲ್ಲಿ ಪ್ರತಿನಿತ್ಯ ಕಷ್ಟಪಡ್ತಕ್ಕಂಥ ಕುಟುಂಬ. ಅವರು ಇವತ್ತು ಏನು ವೃತ್ತಿಯನ್ನು ಬಟ್ಟೆಯನ್ನು ಒಗಿತಕ್ಕಂಥದ್ದು ಇದು ಮಾಡ್ಕೊಂಬತ್ತಾ ಇದ್ದಾರೆ. ನಾನು ಅವರಲ್ಲಿ ಕೇಳ್ಕೊಂತಕ್ಕಂಥದ್ದು, ನಿಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು. ಅವರು ವಿದ್ಯಾವಂತರಾದರೆ ಭಾಷೆ ನಿಮಗೆ ಅವತ್ತು ತೃಪ್ತಿ ಇರುತ್ತೆ ಅಂತಕ್ಕಂಥದ್ರಲ್ಲಿ ನನ್ನ ಕ್ಷೇತ್ರ ಇರ್ಬೋದು ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಕೇಳ್ಕೊಂತಕ್ಕಂಥದ್ದು, ನಿಮ್ಮ ಕಸಬು ನೀವು ಮಾಡ್ಕೊಂಡು ಹೋಗಿ, ಜೊತೆಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಅವ್ರು ಓದ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿ ಅವರಿನ್ನ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತಂದ್ಬಿಟ್ಟು ಅವ್ರನ್ನ ಎಲ್ಲರೂ ಕೇಳ್ಕೊಳ್ತೇನೆ. ಮತ್ತು ಇವತ್ತಿನ ಸರ್ಕಾರ ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪ ಅವರು, ಮುಖ್ಯಮಂತ್ರಿಗಳು ಎಲ್ಲ ವರ್ಗದ ಸಮಾಜಕ್ಕೂ ಅವಕಾಶವನ್ನು ಕಲ್ಪಿಸ್ತಾರೆ. ನಿಮ್ಮ ಸಮಾಜಕ್ಕೂ ಸರ್ಕಾರದಿಂದ ಏನೇನು ಕೆಲಸ ಕಾರ್ಯಗಳಾಗಬೇಕೋ ಮಾಡ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಇರ್ತಕ್ಕಂಥವ್ರು ಎಲ್ರಿಗೂ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಆಚರಣೆಯನ್ನು ರಾಜ್ಯದಾದ್ಯಂತ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಭಾಗದಲ್ಲಿ ಕುರುಬ್ರಳ್ಳಿಯ ವೃತ್ತದಲ್ಲಿ ಇವತ್ತು ಆ ಭಾಗದ ಈ ಭಾಗದಲ್ಲಿ ಎಲ್ಲ ಸಮಾಜದ ಬಂಧುಗಳು ಇವತ್ತು ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾನು ಈ ಸಂದರ್ಭದಲ್ಲಿ ಶುಭಾಶಯನ ಕೊಡ್ತಾನೆ. ಆ ಕಾಯಕ ನಿಷ್ಠೆ ಏನಿತ್ತು ಮಾಚಿದೇವರ ಕಾಯಕ ನಿಷ್ಠೆ ಇದ್ದು, ಆ ಕಾಯಕ ನಿಷ್ಠೆ ಆದರ್ಶ ತತ್ವಗಳನ್ನು ಸಹ ಎಲ್ಲ ಸಮಾಜದ ಬಂಧುಗಳು ಸಹ ಅಳವಡಿಸ್ಕೊಂಡು ಆ ಒಂದು ಮುಂದೆ ಬರ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಬೇಕಾಗ್ತದೆ. ನಿಮ್ಮ ಜೊತೆ ನಾವಿರ್ತೇವೆ, ಮತ್ತು ಜೊತೆಗೆ ಆ ಸಮಾಜದ ಬಂಧುಗಳು ಏನು ಹಿಂದುಳಿದಿದ್ದಾರೆ, ಆ ಹಿಂದುಳಿದಿರ್ತಕ್ಕಂಥ ಸಮಾಜದಲ್ಲಿ ಏನೇನು ಆಗಬೇಕು ಸವಲತ್ತುಗಳನ್ನು ಖಂಡಿತವಾಗ್ಲೂ ಅವರ ವೃತ್ತಿಯಲ್ಲಿರ್ಬೋದು, ಅವರ ಬದುಕಿನಲ್ಲಿರ್ಬೋದು, ಮತ್ತು ಅವರಿಗೆ ಸಿಗಬೇಕಾದಂಥ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಸಿಗಬೇಕಾದಂಥ ಸೌಲಭ್ಯಗಳನ್ನು ಅವರಿಗೆ ಸಿಗಬೇಕಾದಂಥದ್ದು ಹಂತ ಹಂತವಾಗಿ ನಾನು ಅದು ಕೊಡಿಸ್ತಕ್ಕಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೇನೆ. ಅವರು ಮುಂದೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಸಹ ವೈಯಕ್ತಿಕವಾಗಿ ಇರ್ಬೋದು, ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು, ಆ ಸಮಾಜದ ಒಳಿತಿಗಾಗಿ ಶ್ರಮವನ್ನು ವಹಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ತಿಳಿಸ್ತೇನೆ. ಮತ್ತೊಮ್ಮೆ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೇನೆ. ಮಡಿವಾಳ ಮಾಚಾರ್ಯ ಜಯಂತಿಯ ಶುಭಾಶಯಗಳ ಮೊದಲಿಗೆ ಏನು ಇವೊಂದು ಮಡಿವಾಳ ಮಾಚಾರ್ಯ ಮತ್ತು ಏನು ಇವತ್ತು ಮಡಿವಾಳ ಮಾಡಿದ್ದಾರೆ ಇವತ್ತು ನಿಗಮ ಮಂಡಳಿ, ಇದನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ಪ್ರಯತ್ನ ಮಾಡಿ ಇವನ್ನ ಜಯಂತಿ ಮಾಡಬೇಕಂತೇಳಿ ಮಾಡಿದರು. ಅದೇ ರೀತಿಯಲ್ಲಿ ಈಗ ಆಗಲೇ ಹೇಳ್ದಂಗೆ ಸ್ಥಿತಿ ಹೇಳ್ದಂಗೆ ಒಂದು ವರ್ಷ ಆಯಿತು ಈ ನಿಗಮ ಮಂಡಳಿ ಒಂದು ಇದು ಮಾಡಿ. ಅದು ನಿಗಮ ಮಂಡಳಿ ಸ್ಥಾಪನೆ ಮಾಡಿ ಅದಕ್ಕೆ ಸಂಬಂಧಪಟ್ಟವರು ಯಾರೂ ಅಧ್ಯಕ್ಷ ಮಾಡಿರಲ್ಲ. ಇನ್ನು ಮುಂದಕ್ಕೂ ಸಹ ಅವರು ಅಧ್ಯಕ್ಷ ಕೊಟ್ಟು ಅವ್ರ ಸಮಾಜಕ್ಕೆ ಮಡಿವಾಳ ಸಮಾಜಕ್ಕೆ ಆಗುವಂಥ ಹೋಗುವಂಥ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಅಧ್ಯಕ್ಷ ಕೊಟ್ಟರೆ ಆ ಒಂದು ಸಮಾಜಕ್ಕೆ ಮತ್ತು ಮಡಿವಾಳ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದಂಗಾಗುತ್ತೆ. ಜೊತೆಯಲ್ಲಿ ಏನು ನಾವು ಯಾರೇ ನೋಡ್ತೀವಿ, ನಾವು ದಿನನಿತ್ಯ ನಾವು ಬಳಸೋಂಥ ಬಟ್ಟೆಗಳು ನಮ್ಮ ಮನೆಯಲ್ಲಿ ಅಥವಾ ಯಾರು ಕೆಲಸ ಮಾಡಿಲ್ಲ ಮಟ್ಟಿಲ್ಲ ಮಾಡಿದಂದಾಗ ನಾವು ಹೋಗೋದೆ ಫಸ್ಟು ಮಡಿವಾಳ ಸಮಾಜದ ಏನು ಒಂದು ಅವ್ರದ್ದು ಅಂಗಡಿ ಇಟ್ಕೊಂಡಿದ್ದೆ ಬಟ್ಟೆ ಹೋಗಿ ಅಂತ ನಮಗೆ ಇವತ್ತೇನು ನೀಟಾಗಿ ವಾಶ್ ಮಾಡಿ ನಮ್ಗೆ ಕೊಡೋಂಥ ಕೆಲಸ ಮಾಡೋಂಥ ಜನಕ್ಕೆ ಒಳ್ಳೆಯ ಒಂದು ಇವತ್ತು ಇದರ ಬಂದಿದೆ. ಅವ್ರದ್ದೇ ಆದಂಥ ಒಂದು ನಿಗಮ ಮಂಡಳಿ ಬೋರ್ಡ್ ಕೊಟ್ಟಿದೆ, ಸರ್ಕಾರ ಒಂದು ಮಾಡಿದ್ರಿಂದ ಸರ್ಕಾರಕ್ಕೆ ಶುಭಾಶಯ ಕೊಡ್ತೀವಿ.